ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಕಣ್ಣೀರು ಹಾಕುವ ಸುದ್ದಿಯೊಂದು ಇದೀಗ ಬಂದಿದೆ. ಹೌದು, ನಟ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಜಕ್ಕೂ ಯಾರು ಊಹಿಸದ ಸುದ್ದಿ ಬಂದಿದ್ದು, ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಅನ್ನುವ ಶಾಕಿಂಗ್ ಸುದ್ದಿ ಇದೀಗ ಬಂದಿದ್ದು ಇಡೀ ಕರ್ನಾಟಕವೇ ಕಣ್ಣೀರಿನಲ್ಲಿ ಮುಳುಗಿದೆ. ಅಯ್ಯೋ, ಇದೇನಿದು, ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದರ ಇಷ್ಟು ಚಿಕ್ಕ ವಯಸ್ಸಿಗೆ? ಏನಾಯಿತು ಅಂದ್ರ, ಹಾಗಾದರೆ ಸಾಯುವ ಮುನ್ನ 2 ಗಂಟೆಗಳ ಮುಂಚೆ ಏನಾಗಿತ್ತು? ಏನಿದು ಸುದ್ದಿ, ನಿಜಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಕಾರಣವಾದ ಅಸಲಿ ನಿಜವೇನು ನೋಡೋಣ ಬನ್ನಿ. ನೋಡುವ ಮುನ್ನ ನಿಜಕ್ಕೂ ಈ ಸಾವು ನ್ಯಾಯವಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವು ಆ ದೇವರಲ್ಲಿ ಕೇಳಿಕೊಳ್ಳೋಣ. ಹೌದು, ಇಂದು ಬೆಳಿಗ್ಗೆ ಪುನೀತ್ ರಾಜ್ಕುಮಾರ್ ಅವರು ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಬರುವ ಮುನ್ನವೇ ಅವರಿಗೆ ತೀವ್ರವಾದ ಎದೆ ನೋವಿತ್ತು. ಖಾಸಗಿ ಕ್ಲಿನಿಕ್ ಒಂದರಲ್ಲಿ ECG ಮಾಡಿಸಿಕೊಂಡು ಆಸ್ಪತ್ರೆಗೆ ಬಂದಿದ್ದು, ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದ್ದು, ಆನಂತರ ಸುಮಾರು ಹೊತ್ತು ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ಊಹಿಸಲಾಗದ ಘಟನೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಕೇವಲ 46 ವರ್ಷ ವಯಸ್ಸಾಗಿದ್ದು, ಹೆಂಡತಿ ಮತ್ತು ಇಬ್ಬರು ಪುತ್ರಿಯರನ್ನ ಬಿಟ್ಟು ಅಗಲಿದ್ದಾರೆ. ಇದೀಗ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದ್ದು, ನಾಳೆ ಅಂತ್ಯ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಿಜಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತಾಗಿದ್ದು, ಮೊನ್ನೆ ತಾನೇ ಬಜರಂಗಿ 2 ಫ್ರೀ ರಿಲೀಸ್ ಈವೆಂಟ್ನಲ್ಲಿ ಹಾಡಿ ಕುಣಿದು ಸಂಭ್ರಮಿಸಿದ ಪುನೀತ್ ರಾಜ್ಕುಮಾರ್ ಅವರು 3 ದಿನಕ್ಕೆ ಇಲ್ಲ ಅಂದರೆ ಯಾರ್ತಾನೆ ನಂಬ್ತಾರೆ? ಹೌದು, ಪುನೀತ್ ರಾಜ್ಕುಮಾರ್ ಬೆಳಿಗ್ಗೆ ಎದೆನೋವು ಬಂದಾಕ್ಷಣ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದರೆ ಈ ಸಾವನ್ನ ತಡೆಯಬಹುದಿತ್ತು ಅನ್ನಿಸುತ್ತದೆ. ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿ ತಪ್ಪು ಮಾಡಿದ್ದರೇನೋ. ಒಟ್ಟಿನಲ್ಲಿ ಈಗ ಏನು ಹೇಳಿದರೆ ಪ್ರಯೋಜನ? ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಎನ್ನುವ ಸುದ್ದಿ ನಿಜಕ್ಕೂ ಕೂಡ ದೊಡ್ಡ ಶಾಕಿಂಗ್ ನ್ಯೂಸ್. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ.